ಶ್ರೀ ಬರುತ್ತೆ, ಡಾಕ್ಟರ್ ಕೂಡ ಬರುತ್ತೆ ಸರ್. ಅವರು ಇವತ್ತು ಜಯಂತ್ ಕಾಯ್ಕಿಣಿ ಅವರು ನಮ್ಮನ್ನು ಉದ್ದೇಶ ಮಾಡಿ ಮಾತಾಡಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೋರಿಕೆ. ಇವತ್ತು ಸನ್ಮಾನಕ್ಕೆ ಪಾತ್ರರಾದಂತಹ ಇಬ್ಬರು ಹಿರಿಯ ಕಲಾವಿದರಿಗೆ ನನ್ನ ಮಗಳ ನಮಸ್ಕಾರಗಳು. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ, ಅವರ ಕುಟುಂಬದ ಬಳಗಕ್ಕೆ, ಅವರ ಎಲ್ಲ ಅವರ ಜೊತೆಗಿದ್ದಂಥ ಅವರ ಇಷ್ಟು ವರ್ಷಗಳ ಪ್ರಯಾಣದಲ್ಲಿ ಒಬ್ಬ ಕಲಾವಿದನ ಬದುಕು ಯಾವ ರೀತಿ ಸಾಗ್ತದೆ ಅನ್ನೋದನ್ನು ಎಲ್ಲ ಕನ್ನಡಿಗರು ಬಂದರು. ಆ ಎಲ್ಲ ಏಳು ಬೀಳುಗಳಲ್ಲಿ ಅವರ ಜೊತೆಗಿದ್ದಂಥ ಎಲ್ಲ ಜೀವಗಳಿಗೆ, ಅವರ ಕುಟುಂಬದವರಿಗೆ, ಅವರ ಸ್ನೇಹಿತರಿಗೆ, ಅವರ ಹಿತೈಷಿಗಳಿಗೆ ನನ್ನ ಮೊದಲ ನಮಸ್ಕಾರಗಳು. ಇವತ್ತು ವರದಪ್ಪನವರ ಹೆಸರಿನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ, ಇನ್ಫ್ಯಾಕ್ಟ್ ನಾವಿಲ್ಲಿ ಇದ್ದವರೆಲ್ಲರೂ ರಾಜ್ಕುಮಾರ್ ಕುಟುಂಬದವರೇ, ಕನ್ನಡಿಗರೆಲ್ಲರೂ ರಾಜ್ಕುಮಾರ್ ಕುಟುಂಬದವರು. ನಾವು ಇದು ಮಾತ್ರ ರಾಜ್ಕುಮಾರ್ ಕುಟುಂಬ, ಇದು ವರದಪ್ಪನವ್ರ ಕುಟುಂಬ, ಅದು ರಾಜ್ಕುಮಾರ್ ಕುಟುಂಬ ಅಲ್ಲ. ನಾವು ಎಲ್ಲ ಕನ್ನಡಿಗರು ಕೂಡ ರಾಜ್ಕುಮಾರ್ ಕುಟುಂಬದವರು. ಹೀಗಾಗಿ ಮೊನ್ನೆ ಬರಗೂರು ಅವರು ನನಗೆ ಫೋನ್ ಮಾಡಿ ಈ ಥರ ಬರಬೇಕು ಅಂತ ಹೇಳಿದಾಗ ನನಗೆ ತುಂಬ ಅದು ನಮ್ಮ ಒಂದು ಕರ್ತವ್ಯ ಅನ್ನುವ ನೆಲೆಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಆಮೇಲೆ ತುಂಬ ವಿಚಿತ್ರವಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕನ್ನಡದ ಬಗ್ಗೆ ತುಂಬ ಅನುವು ಉಂಟು ಆಗುವಂಥ ಕಾಲ ಇದು. ವೀರಪ್ಪ ಮೊಯ್ಲಿಯವರು ಎಷ್ಟು ನೋವಿನಿಂದ ಹೇಳಿದ್ದಾರೆ ಅಂದರೆ ತಾವು ಏನೇನೋ ಮಾಡಿದ್ದೇವೆ ಆದರೆ ಅದು ಮುಂದುವರಿತಾ ಇಲ್ಲ ಅಂತ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಅಂತ ಕುಣಿತೇವೆ ನಾವು, ಫೇಸ್ಬುಕ್ಕಲ್ಲಿ ಹಾಕ್ತೇವೆ. ನನಗೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಅಂತ ಕುಣಿಯೋದಿದೆಯಲ್ಲ, ಅದು ಯಾವ ಥರ ಕಾಣುತ್ತೆ ಅಂತಂದರೆ ಮುಳುಗುತ್ತಿರುವ ಟೈಟಾನಿಕ್ನಲ್ಲಿ ನನಗೆ ವಿಂಡೋ ಸೀಟ್ ಸಿಕ್ತು ಅಂತ ಖುಷಿ ಪಟ್ಟಂಗಿದೆ. ನಿಜಕ್ಕೂ ಅಂದರೆ ಅದು ನಮಗೆ ನಮ್ಮ ಕನ್ನಡವನ್ನು ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮನಗಳಲ್ಲಿ ಉಳಿಸ್ಬೇಕು. ಯಾಕಂದ್ರೆ ಕನ್ನಡ ಒಂದು ದೊಡ್ಡ ವಿಶಾಲವಾದಂಥ ಒಂದು ಶಕ್ತಿ, ಅದು ನಮ್ಮನ್ನು ಬೆಳೆಸಿದಂಥದ್ದು. ಜಾತಿ ಮತ ಇಂಥ ಗೋಡೆಗಳ ಆಚೆಗೆ ನಮ್ಮನ್ನು ಬೆಳೆಸಿದಂಥದ್ದು. ಮತ್ತು ಅದನ್ನು ಬೆಳೆಸಿದವರು ಯಾರು? ಡಾಕ್ಟರ್ ರಾಜ್ಕುಮಾರ್ ಅಂಥವರು, ಕುವೆಂಪು ಅಂಥವರು, ಶಿವರಾಮ್ ಕಾರಂತ್ ಅಂಥವರು, ಅಂಥವ್ರು ನಮ್ಮನ್ನು ಬೆಳೆಸಿದ್ದಾರೆ. ಅಂದರೆ ಈ ಸಣ್ಣ ಪುಟ್ಟ ಮನುಷ್ಯ ಮಾಡಿಕೊಂಡಂಥ ಎಲ್ಲ ಗಲೀಜು ಗೋಡೆಗಳನ್ನು, ತಾರತಮ್ಯಗಳನ್ನು, ಏನೋ ಅಸಮಾನತೆಯನ್ನು ತೊಡೆಯೋದಕ್ಕೆ ಕಲೆ, ಸಾಹಿತ್ಯ, ಸಂಗೀತ ಇವುಗಳ ಮೂಲಕ ನಮ್ಮನ್ನು ಬೆಳೆಸಿದ್ದಾರೆ. ಅಂಥದ್ರಲ್ಲಿ ಈಗ ಮತ್ತೆ ನಾವು ಅವುಗಳನ್ನು ಮತ್ತೆ ತಿರುಗಿ ರಾಜಕಾರಣದ ರೂಪದಲ್ಲಿ ಆ ರೂಪದಲ್ಲಿ ಮತ್ತೆ ಮನುಷ್ಯರು ಮನುಷ್ಯನನ್ನು ಹೊಡೆಯೋದು, ಮನುಷ್ಯರ ನಡುವೆ ಗೋಡೆಗಳು ಬರ್ತಾ ಇರೋದು ನೋಡಿದ್ರೆ ತುಂಬ ತುಂಬ ಭಯ ಆಗ್ತಾ ಇದೆ. ಮತ್ತೆ ರಾಜ್ಕುಮಾರ್ ಅವರ, ವರದಪ್ಪನವರ, ಕುವೆಂಪು ಅವರ, ಕಾರಂತರ ಆ ಒಂದು ಮನಸ್ಸು, ಆ ಮನಸ್ಸಿನಿಂದ ನಾವು ಪಡಿಬೇಕಾಗ್ತದೆ ಅನಿಸ್ತಾ ಇದೆ. ನೋಡಿ, ಇವತ್ತು ತಾಯಿ ನುಡಿಯ ದಿವಸ, ಅಂದರೆ ಮದರ್ ಟಂಗ್ ತಾಯಿ ನುಡಿ. ಆಗ ನಾವು ಕನ್ನಡಿಗರು ಎಂಥವ್ರು ಅಂತಂದರೆ ಕನ್ನಡವನ್ನೇ ತಾಯಿ ಎಂದವರು ನಾವು, ಕನ್ನಡಮ್ಮ ಅಲ್ವಾ? ಇದೆಲ್ಲೂ ಇಲ್ಲ, ಕನ್ನಡವನ್ನು ತಾಯಿ ಅಂತ ಕರೆದವರು ನಾವು. ಆದರೆ ನಾವು ಕನ್ನಡಾಂಬೆಯನ್ನೇ ವೃದ್ಧಾಶ್ರಮಕ್ಕೆ, ಕನ್ನಡಾಂಬೆಯ ಬರೆಯುವಗಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಒಂದು ರೀತಿಯ ವಿಭ್ರಾಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥದ್ರಲ್ಲಿ ರಾಜ್ಕುಮಾರ್ ಅವರ ನೆನಪು ಬರೀ ನೆನಪಾಗೋದಿಲ್ಲ, ಅದು ನಮಗೆ ಇವತ್ತಿನ ಬದುಕಿಗೆ ಬೇಕಾದಂಥ, ಇವತ್ತಿನ ಪಿಡುಗುಗಳನ್ನು, ಇವತ್ತು ನಮ್ಮನ್ನು ಛಿದ್ರ ವಿಚಿದ್ರ ಮಾಡ್ತಿರುವಂಥ ಶಕ್ತಿಗಳನ್ನು ತಡೆಯೋದಕ್ಕೆ ಬೇಕಾದಂಥ ಒಂದು ಆತ್ಮಸ್ಥೈರ್ಯ ಅಲ್ಲಿಂದ ಬರ್ತದೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಹಿರಿಯರು ಮಾತಾಡಿದ್ದಾರೆ. ಆದರೆ ವರದಪ್ಪ ಮತ್ತು ರಾಜ್ಕುಮಾರ್ ಅವರನ್ನು ಅತಿ ಹತ್ತಿರದಿಂದ ನೋಡಿದಂಥ ಒಂದು ಸಣ್ಣ ಅನುಭವ ನಂತಿದೆ. ಚಿಗುರಿದ ಕನಸು ಅನ್ನುವಂಥ ಚಿತ್ರದ ಸಂದರ್ಭದಲ್ಲಿ ನನಗೆ ಮೊದಲು ಇವ್ರ ಬಗ್ಗೆ ಬಹಳ ಹೊಟ್ಟೆ ಕಿಚ್ಚಿತ್ತು, ಬರಗೂರು ಅವ್ರ ಬಗ್ಗೆ. ಯಾಕಂದರೆ ಅವರು ರಾಜ್ಕುಮಾರ್ ಕುಟುಂಬಕ್ಕೆ ಬಹಳ ಆಪ್ತರು, ರಾಜ್ಕುಮಾರ್ ಜೊತೆಗೆ ವಾಕಿಂಗ್ ಎಲ್ಲ ಮಾಡ್ತಾರೆ ಅವರು. ಹೀಗಾಗಿ ನಾವೆಲ್ಲ ಬಹಳ ಮೃತದೃಷ್ಟರು, ಈ ಜೀವನದಲ್ಲಿ ಅದು ಕನಸು ಈಡೇರೋದಿಲ್ಲ ಅಂತ. ಹೀಗಾಗಿ ನಾಗಾಭರಣ ಬಂದು ಚಿಗುರಿದ ಕನಸು ಚಿತ್ರ ಮಾಡ್ತಾ ಇದ್ದೀವಿ, ಅದಕ್ಕೆ ನೀವು ಸ್ಕ್ರಿಪ್ಟ್ ಬರೀಬೇಕು ಅಂತ ಹೇಳಿದಾಗ ಅದು ಕರಾವಳಿಯ ಬದುಕು ಮತ್ತು ಸಾಹಿತಿಗಳೇ ಆದರೆ ಒಳ್ಳೆಯದು ಅಂತ ವರದಪ್ಪನವ್ರು ಹೇಳಿದ್ದಾರೆ. ನೀವು ಬಂದರೆ ಒಳ್ಳೆಯದು ಅಂದಾಗ ನನಗೆ ಮತ್ತೇನೂ ಕಾಣಲಿಲ್ಲ, ಕಾರಂತರು ಕಾಣಲಿಲ್ಲ, ಸ್ಕ್ರಿಪ್ಟು ಕಾಣಲಿಲ್ಲ, ಏನೂ ಕಾಣಲಿಲ್ಲ. ರಾಜ್ಕುಮಾರ್ ಜೊತೆಗೆ 3 ತಿಂಗಳು ಹತ್ತಿರದಿಂದ ನೋಡಬಹುದಲ್ಲ ಅನ್ನುವಂಥ ಒಂದೇ ಒಂದು ಆಸೆಯಿಂದ ನಾನು ಓಡಿ ಹೋದೆ. ಆ 3 ತಿಂಗಳು ನನ್ನ ಜೀವನದ ಒಂದು ಅದ್ಭುತ ಅನಿರ್ವಚನೀಯ ಬೆಳಗ್ಗೆಗಳು. ಕಲೆ ಅಂದರೆ ಏನು, ಮನುಷ್ಯ ಜೀವನದ ಬಗ್ಗೆ ಏನು, ಪ್ರೀತಿ ಅಂದರೆ ಏನು, ಅದನ್ನು ಅನುಭವ ಮುಖೇನ ನಾನು ಅಲ್ಲಿ ಕಲಿತಿದ್ದು ಅದ್ಭುತವಾದದ್ದು. ವರದಪ್ಪ ಮತ್ತು ವರದಪ್ಪನವರು ಏನು ಹೇಳ್ತಾರೆ ಅನ್ನೋದು ಅವ್ರು ಹೇಳೋ ಮೊದಲೇ ರಾಜ್ಕುಮಾರ್ ಗೊತ್ತಾಗ್ತಿತ್ತು. ರಾಜ್ಕುಮಾರ್ ಅವರು ಹೇಳ್ತಿದ್ದಾರೆ ಅಂದರೆ ಅವ್ರು ಹೇಳೋ ಮೊದಲೇ ಗೊತ್ತಾಗ್ತಿತ್ತು. ಗೊತ್ತಾಗೋ ಮೊದಲೇ ಇಬ್ಬರು ಜಗಳಾಡ್ತಿದ್ರು ಅನ್ಸಲ್ಲ, ಅಂದರೆ ಹೇಳೋ ಮೊದಲೇ ಅವ್ರ ನಡುವಿನ ಜಗಳ, ಅವಳ ನಡುವಿನ ಒಂದು ಒಪ್ಪಂದ, ಅವ್ರ ನಡುವಿನ ಒಂದು ಖುಷಿ, ಅದ್ಭುತ. ಸಂಗೀತದ ಬಗ್ಗೆ ಯಾವುದೇ ಭಾರತದ ಯಾವುದೇ ಹಾಡು ಅವರು ಶುರು ಮಾಡಿದ್ರೆ ಇವ್ರು ಮುಗಿಸ್ತಾ ಇದ್ದರು. ಅದು ಹಿಂದಿ, ಕನ್ನಡ ಎಲ್ಲ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು. ಮತ್ತು ರಾಜ್ಕುಮಾರ್ ಅವರು ಆ ಚಿತ್ರಕಥೆಯ ಡಿಸ್ಕಷನ್ ನಡೆದಿದ್ದಾಗ ರಾಜ್ಕುಮಾರ್ ಅವರು ಒಂದು ಪ್ರತಿ ಪಾತ್ರದಲ್ಲಿ ಹೋಗ್ತಾ ಇದ್ರು.
ವರ್ಧಪ್ಪನವರು ಪ್ರೇಕ್ಷಕನಾಗಿ ಅದನ್ನು ನೋಡ್ತಾ ಇತ್ತು. ಅದು ಎರಡು ಡೈಮೆನ್ಷನ್ ಅಲ್ಲಿ ವರ್ಕ್ ಆಗ್ತಾ ಇತ್ತು. ರಾಜ್ಕುಮಾರ್ ಪ್ರತಿ ಪಾತ್ರದ ಭೂಮಿಕೆಯಲ್ಲಿ ಹೋಗ್ತಾ ಇದ್ರೆ ವರ್ಧಪ್ಪನವರು ಒಬ್ಬ ಪ್ರೇಕ್ಷಕನಾಗಿ ಇಲ್ಲ ಇಲ್ಲ ಫಸ್ಟ್ ಸೀನ್ ಅಲ್ಲಿ ಅದು ಹೇಳ್ಬಿಟ್ಟಿದ್ದೀರಾ ಮತ್ತೆ ಈಗ ಹೇಳ್ಬೇಕು ನೀವು ಅಂತ ನಮಗೆ ತರ್ತಾ ಇತ್ತು. ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಆಮೇಲೆ ಒಂದು ಜಾಗ ಅನ್ನುವಂತ ಒಂದು ಪದ್ಯ ಪದ ಬಳಸ್ತಾ ಇದ್ರು. ಇದು ಹಾಡಿಗೆ ಒಳ್ಳೆ ಜಾಗ, ಇದು ಕಾಮಿಡಿಗೆ ಒಳ್ಳೆ ಜಾಗ. ಆ ಜಾಗ ಶಬ್ದನ ಬಹಳ ಚೆನ್ನಾಗಿ ಬಳಸ್ತಾ ಇತ್ತು. ನಡುವೆ ಒಂದ್ ಕಡೆ ನಾವು ಸ್ವಲ್ಪ ತಿದ್ದುಪಡಿ ಮಾಡಿದ್ವಿ. ಮಾಡುವಾಗ ರಾಜ್ಕುಮಾರ್ ವರ್ಧಪ್ಪನವರಿಗೆ ಆತಂಕ ಆಯಿತು. ಇದರಿಂದ ಮೂಲಕ್ಕೆ ಕಾರಂತರು ಅಂದುಕೊಂಡಿದ್ದಕ್ಕೆ ಏನು ಅಪಚಾರ ಆಗ್ತಾ ಇಲ್ಲ ತಾನೆ ಅಂತ ಹೇಳಿದ್ರು. ಆಗ ರಾಜ್ಕುಮಾರ್ ಅವರು ಇಲ್ಲ, ಅವ್ರು ಇದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಇದೆ. ಸೊ ಆ ಜಾಗ ಶಬ್ದಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳು ಅವರಿಗೆ ಬರ್ತಾ ಇದ್ರು. ಒಂದು ಘಟನೆ ಹೇಳಲೇಬೇಕು. ಆ ಚಿಗುರಿನ ಕನಸದಲ್ಲಿ ಒಂದು ಕಾದಂಬರಿಯಲ್ಲಿ ಒಂದು ಘಟನೆ ಇತ್ತು. ಅದರಲ್ಲಿ ಕುರುಡಿ ಒಬ್ಬಳು ಹಿಡಿದಿರ್ತಾರೆ. ಆ ಕುರುಡಿಯನ್ನು ಮದುವೆ ಆಗಲಿಕ್ಕೆ ಒತ್ತಾಯ ಮಾಡ್ತಾರೆ ಅನಂತನಾಗ್ ಪಾತ್ರಕ್ಕೆ. ತಾನು ಕುರುಡಿಯನ್ನು ಮದುವೆ ಆಗೋದಿಲ್ಲ ಅಂತ ಅನಂತನಾಗ್ ಡೆಲ್ಲಿಗೆ ಓಡೋಗ್ತಾನೆ ಅಂತಿತ್ತು. ನನಗನ್ನಿಸ್ತು ಕುರುಡಿಯನ್ನು ಮದುವೆ ಆಗೋದಿಲ್ಲ ಅಂದರೆ ಹೀರೋ ಹೇಗಾಗ್ತಾನೆ? ನಮ್ಮ ಸಿನಿಮಾ ಪರಿಭಾಷೆಯಲ್ಲಿ ಕುರುಡಿಯನ್ನು ಮದುವೆ ಆದರೆ ಹೀರೋ ಆಗಬೇಕು. ಕುರುಡಿಯನ್ನು ಮದುವೆ ಆಗೋದಿಲ್ಲ ಅಂದರೆ ಹೇಗೆ ಅಂದ್ಕೊಳ್ಳೆ ವರ್ಣಪ್ರ ಹೋಗೋದು. ಇದು ಒಳ್ಳೆ ಪಾಯಿಂಟ್ ಅಂತಂದ್ರು. ಆಮೇಲೆ ನೀವು ಅದ್ರ ಬಗ್ಗೆ ಏನಾದರೂ ಚಿಂತನೆ ಮಾಡಿ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಅದನ್ನು ಮುಗಿಸಿದ್ವಿ. ಮನೆಗೆ ಬಂದ್ವಿ. ಮನೆಗೆ ಬಂದು ನಾನೇನೇನೋ ಥಿಂಕ್ ಮಾಡಿದೆ. ಆಮೇಲೆ ನನ್ನೊಂದೇನೋ ಐಡಿಯಾ ಬಂತು. ಅವಳಂದ್ರೆ ಸಣ್ಣ ಮಗು ಮಾಡಿಬಿಡೋದು, ಕುರುಡಿಗೆ ಬೇಡ ಸಣ್ಣ ಮಗು ಮಾಡಿಬಿಡೋದು. ಅದು ಸ್ವಾತಂತ್ರ್ಯ ಪೂರ್ವದ ಕತೆ. ಬಾಲ ವಿವಾಹ ನಿಷಿದ್ಧ. ಮಗುವನ್ನು ಅವನು ಆಟ ಆಡಿಸ್ತಾನೆ ಇರ್ತಾನೆ, ಅವನಿಗೆ ಮದುವೆ ಆಗು ಅಂತ ಹೇಳ್ತಾರೆ, ಅವನು ಆಗೋದಿಲ್ಲ ಅಂತ. ಸೊ ನಾನು ಬೆಳಿಗ್ಗೆ ಹೋದೆ. ಬೆಳಿಗ್ಗೆ ಹೋದಾಗ ವರ್ಧಪ್ಪನವರು ಇದ್ರು, ರಾಜ್ಕುಮಾರ್ ಅವರು ಇದ್ರು. ರಾಜ್ಕುಮಾರ್ ಅವರೇ ಇದ್ರು, ಶತಪಥ ಮಾಡ್ತಾ ಇದ್ರು. ಏನು ಕವಿಗಳೇ ಏನು ವಿಚಾರ ಮಾಡಿದ್ರಿ ಅಂತ ಹೇಳಿದ್ರು. ನಾನು ಅವರಿಗೆ ಹೇಳಿದೆ ಹೀಗೆ, ಅವಳು ಸಣ್ಣ ಹುಡುಗಿ ಆಗಿರ್ತಾಳೆ, ಕುರುಡಿಗಿರಡಿ ಏನಿಲ್ಲ, ಸಣ್ಣ ಹುಡುಗಿ. ಆ ಹೀರೋ ಅವಳನ್ನು ಎತ್ತಿ ಆಡಿಸಿರ್ತಾನೆ, ಅವನನ್ನೇ ಮದುವೆ ಆಗುವಂತ ಒತ್ತಾಯ ಮಾಡ್ತಾರೆ. ಅವನು ಹೇಳ್ತಾನೆ, ಇಲ್ಲ ಇವಳು ನನ್ನ ತಂಗಿ ಇದ್ದ ಹಾಗೆ, ನನ್ನ ಮಗು ಇದ್ದ ಹಾಗೆ ಇವಳನ್ನ ಎತ್ತಿ ಆಡಿಸಿದ್ದೀನಿ ನಾನು ಇವಳು ಮದುವೆ ಆಗೋದು ತಪ್ಪು ಅಂತ ಹೇಳ್ತಾನೆ. ಆದರೂ ಒತ್ತಾಯ ಮಾಡ್ತಾರೆ. ಆಗ ಊರು ಬಿಟ್ಟು ಓಡೋಗ್ತಾನೆ ಅಂತಂದೆ. ಹೇಳಿದ ತಕ್ಷಣ ರಾಜ್ಕುಮಾರ್ ಪ್ರತಿಕ್ರಿಯೆ, ನನ್ನ ಲೈಫಲ್ಲಿ ಯಾವತ್ತೂ ಮಾಡಿಲ್ಲ, ಅದ್ಭುತವಾದದ್ದು. ಅವ್ರು ಹೇಳಿದ್ರು, ಆಹಾ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ನೀವು, ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ ನೋಡಿ. ಅಂದ್ರೆ ಒಂದು ಪಾತ್ರದ ಕತೆ ಹೇಳ್ತಿದ್ದೇವೆ ನಾವು, ಒಂದು ಸಿನಿಮಾದ ಪಾತ್ರದ ಒಂದು ಕಲ್ಪಿತ ಕಥಾನಕವನ್ನ. ಅದು ನಿಜಕ್ಕಿಂತಲೂ ಹೆಚ್ಚು ನಿಜ. ಒಬ್ಬ ಕಲಾವಿದರಿಗೆ ಅದು ನಿಜಕ್ಕಿಂತಲೂ ಹೆಚ್ಚು ನಿಜ. ಅದನ್ನು ಆಮೇಲೆ ಮತ್ತೆ ವರ್ಧಪ್ಪನವರಿಗೆ ಹೇಳಿದ್ರು. ವರ್ಧಪ್ಪನವರು ಅವ್ರು ಹೇಳಿದ್ರು ಅಂದ್ರೆ ಒಂದು ಆಳವಾದ ಒಂದು ಜೀವನ ಮೌಲ್ಯ ಅದರಲ್ಲಿದೆ. ಈಗ ನೋಡಿ ನಮ್ಮ ಇವತ್ತಿನ ಒಂದು ಸಿವಿಲೈಸೇಷನ್, ಇವತ್ತಿನ ಎಲ್ಲಿ ನಾಗರಿಕತೆ ಬಂದು ನಿಂತಿದೆಯಲ್ಲ, ಇದೊಂದು ಹಾವು ಏಣಿ ಆಟದ ಥರ. ಎಷ್ಟೊಂದು ವರ್ಷಗಳಿಂದ ಎಷ್ಟೊಂದು ದಾರ್ಶನಿಕರು, ಸಂತರು, ವಚನಕಾರರು, ಎಷ್ಟು ಜನ ಇದರ ಹಿಂದೆ ಹೋರಾಟ ಮಾಡಿಕೊಂಡು, ಯಕ್ಷಗಾನ ಕಲಾವಿದರು, ಜನಪದ ಕಲಾವಿದರು, ಸಿನಿಮಾ ರಂಗಭೂಮಿ ಎಲ್ಲ ಸೇರಿ ನಾವು ಇಲ್ಲಿ ತನಕ ಬಂದಿದ್ದೇವೆ. ಅಲ್ಲಲ್ಲಿ ಹಾವು ಇರ್ತದೆ, ಅಲ್ಲಲ್ಲಿ ಏಣಿ ಇರ್ತದೆ. ಒಂದು ಹಾವು ಮನ ಕಚ್ಚಿದ್ರೆ ಅಸಮಾನತೆ ಇದ್ದು ಮತ್ತೊಂದು ಯಾವುದೊಬ್ಬ ಕವಿ ಒಂದು ಏಣಿಯಾಗಿ ಮೇಲೆತ್ತಾನೆ. ಮತ್ತೊಂದು ಹಾವು ಕಚ್ಚಿದ್ರೆ ಮತ್ತೊಂದು ಯಾವುದೊಂದು ನಾಟಕನ ಸಿನಿಮಾನ ನಮ್ಮನ್ನು ಏಣಿಯಾಗಿ ಮೇಲೆತ್ತದೆ. ಇಷ್ಟೆಲ್ಲ ಆಗಿ ನಾವೀಗ ಮೇಲೆ ಬಂದಿದ್ದೇವೆ. ಸ್ನೇಕ್ ಲ್ಯಾಡರ್ ಹಾವು ಏಣಿ ಆಟದಲ್ಲಿ ಮೇಲೆ ಬಂದಿದ್ದೇವೆ. ಈಗ ಒಂದು ದೊಡ್ಡದಾದಂತಹ ಒಂದು ಹಾವು ನಮ್ಮೆಲ್ಲರನ್ನು ನುಂಗಿ ಮತ್ತೆ ಶಿಲಾಯುಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇದೆ. ಅದು ಜಾತಿಯ ಮತೀಯ ಒಂದು ಮೂಢನಂಬಿಕೆಗಳ ಒಂದು ಮನಸ್ಥಿತಿಯ ಭಾಗ. ಆ ಹಾವಿನಿಂದ ನಾವು ಬಚಾವಾಗಬೇಕಾದ್ರೆ ಮತ್ತೆ ನಾವು ಸಾಹಿತ್ಯಕ್ಕೆ ಮೊರೆ ಹೋಗಬೇಕು, ಮತ್ತೆ ರಾಜ್ಕುಮಾರ್ ಚಿತ್ರಗಳನ್ನು ಮೊರೆ ಹೋಗಬೇಕು. ನಾನು ಹೇಳ್ತೇನೆ, ರಾಜ್ಕುಮಾರ್ ಚಿತ್ರಗಳ ಕಥಾನಕಗಳ ಆಯ್ಕೆ ಹಿಂದೆ ವರ್ಧಪ್ಪನವರ ಕೊಡುಗೆ, ಪಾರ್ವತಮ್ಮನವರ ಕೊಡುಗೆ ಅದ್ವಿತೀಯವಾದ. ಆ ಮೌಲ್ಯಗಳೇ ಹಾಕಿದ್ದು ನಮಗೆ. ಸಿನಿಮಾನೇ ಧರ್ಮ. ಜಾವೇದ್ ಅಕ್ತರ್ ಹೇಳ್ತಾರೆ, ಭಾರತೀಯರಿಗೆ ನಮಗೆ ಸಿನಿಮಾನೇ ಧರ್ಮ. ಹೌದು, ನಮ್ಮ ಧರ್ಮ ಯಾವುದು ಅಂತಂದ್ರೆ ಒಬ್ಬ ಕಲಾವಿದರಿಗೆ ಅಥವಾ ಸಾಹಿತಿಗೆ ತನ್ನ ಕಲೆಯ ಮೂಲಕ, ತನ್ನ ಸಾಹಿತ್ಯದ ಮೂಲಕ ತಾನು ಮನಗಾಣುವ ಮಾನವೀಯ ಸತ್ಯವೇ ಅವನ ಧರ್ಮ ಆಗಿರ್ತದೆ. ಅಂಥ ಒಂದು ಧಾರ್ಮಿಕತೆಯಲ್ಲಿ ನಾವು ಬೆಳೆದು ಬಂದವರು ಈ ಕಥಾನಕಗಳ ಮೂಲಕ. ಹೀಗಾಗಿ ಇಂಥ ಹಿರಿಯರ ನೆನಪಿನ ಪ್ರಶಸ್ತಿ ಇಂಥ ಹಿರಿಯರಿಗೆ ಅಂದರೆ ಸದ್ದಿಲ್ಲದೆ ಸವೆದ, ಸದ್ದಿಲ್ಲದೆ ಸಣ್ಣ ಸಣ್ಣ ಏಣಿಗಳಾಗಿ ಸಾವಿರಾರು ನೂರಾರು ಊರುಗಳಲ್ಲಿ ಎಷ್ಟೊಂದು ಕುಟುಂಬಗಳನ್ನು ಎತ್ತರಕ್ಕೇರಿಸಿದ, ಅಂದರೆ ಐಹಿಕದಿಂದ ಬಿಡುಗಡೆ ಮಾಡಿದ, ಸಣ್ಣ ಸಣ್ಣ ಸಂಕೋಲೆಗಳಿಂದ ಬಿಡುಗಡೆ ಮಾಡಿದಂಥ, ಪುಣ್ಯದ ಕೆಲಸ ಮಾಡಿದಂಥ ಇವರಿಬ್ಬರು ಇಲ್ಲಿ ಇದ್ದಾರೆ. ರಾಜ್ಕುಮಾರ್ ಅವರು ವೀರಪ್ಪನವರ ಸಂದರ್ಭದಲ್ಲಿ ಒಂದು ಎರಡು ಉದ್ಗಾರ ತೆಗೆದಿದ್ದಾರೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾಕಂದ್ರೆ ನಾನು ಹೋದಲ್ಲೆಲ್ಲ ಇದನ್ನು ಹೇಳ್ತೇನೆ, ಯಾಕಂದರೆ ಅದು ನಮಗೆಲ್ಲ ದೊಡ್ಡ ಪಾಠ. ಅದರ ಹಿಂದೆ ವರ್ಧಪ್ಪನವರ, ರಾಜ್ಕುಮಾರ್ ಅವರ ಮತ್ತು ಇಡೀ ಆ ಕಾಲದ ಅಂಥ ಸಂತ ಮನೋಭಾವದ ಒಂದು ಮೌಲ್ಯ ಇದೆ. ರಾಜ್ಕುಮಾರ್ ಅವರನ್ನ ವೀರಪ್ಪನ ಬಿಡುಗಡೆ ಮಾಡೋ ಹೊತ್ತಿಗೆ ಅವರು ಎರಡು ಉದ್ಗಾರಗಳನ್ನು ತೆಗೆದಿದ್ದಾರೆ.
ಆ ಎರಡು ಉದ್ಗಾರಗಳು ನನಗೆ ಒಂದು ಪರಮ ಒಂದು ಉದ್ಗಾರಗಳು. ಮೊದಲೇನೇನು ಅಂತಂದರೆ, ವೀರಪ್ಪನ ರಾಜಕುಮಾರ್ ಹೇಳ್ತಾನೆ, ಸರ್ ಸಾರಿ ನೀವು ದೊಡ್ಡ ಸರ್ ನೀವು, ಆದರೆ ಏನು ಮಾಡೋದು, ನನ್ನ ಗೇಮಲ್ಲಿ ನಿಮ್ಗೆ ಸಿಕ್ಸ್ ಆಗಿದೆ, ನಾನು ಈಗ ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ, ನಿಮ್ಮದೇನಾದರೂ ಕೊನೆ ಆಸೆ ಇದ್ದರೆ ಹೇಳಿ ಅಂತ. ಇದೆಂತ ವಿಚಿತ್ರ ನೋಡಿ, ಪುರಾಣದ ಕಥೆಗಳಲ್ಲಿ ರಾಕ್ಷಸರು ಹೊಡೆಯುವಾಗ ಕೊನೆ ಆಸೆ ಕೇಳ್ತಾರೆ, ಇವನು ಬಿಡುಗಡೆ ಮಾಡುವಾಗ ಕೊನೆ ಆಸೆ ಕೇಳ್ತಾ ಇದ್ದಾರೆ. ಆಗ ರಾಜ್ಕುಮಾರ್ ಏನು ಹೇಳಿರ್ಬೋದು? ಆ ರಾಜ್ಕುಮಾರ್ ಹೇಳ್ತಾರೆ, ಏನಿಲ್ಲಪ್ಪ, ನನಗೆ ನಿನ್ನ ಮೀಸೆ ಮುಟ್ಟಿ ನೋಡಬೇಕು ಅಂತ ಆಸೆ. ನೋಡಿ ಎಂಥ ಒಂದು ಮುಗ್ಧ ಮುದ್ದಾದ ಮಗುವಿನ ಮನಸ್ಸು. 4 ತಿಂಗಳು ಕಷ್ಟ ಕೊಟ್ಟಿದ್ದಾನೆ, ಕಾಲಲ್ಲಿ ಚಪ್ಪಲಿ ಇಲ್ಲದೆ ಓಡಾಡಿಸಿದ್ದಾನೆ, ಊಟ ತಿಂಡಿ ಕೊಟ್ಟಿಲ್ಲ, ಮಳೆಯಲ್ಲಿ ಮಲಗಿಸಿದ್ದಾನೆ, ಕನ್ನಡಿ ಕೂಡ. ಅವ್ರು ಹೇಳ್ತಾರೆ, ಕಲಾವಿದನಿಗೆ ಕನ್ನಡಿ ಇಲ್ಲದೆ ಇರೋದಂದ್ರೆ ಆತ್ಮಹತ್ಯೆ. ಕನ್ನಡಿ ಇಲ್ಲದೆ 4 ತಿಂಗಳು ಕಳೆದ್ರೆ ರಾತ್ರಿ ಆಕಾಶದ ಕನ್ನಡಿಯಲ್ಲಿ ಆತ್ಮಾವಲೋಕನ ಮಾಡಿಕೊಂಡೆ ಅಂತ ಹೇಳ್ತಾರೆ ಅವರು. ಅಂತ ತೊಂದರೆ ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ಮೀಸೆ ಮುಟ್ಟು ನೋಡ್ತೀನಿ ಎನ್ನುವಂತ ಒಂದು ಮುಗ್ಧವಾದ ಮಗು. ಇದಾದ 10 ಸೆಕೆಂಡ್ ಬಿಡುಗಡೆ ಆಯ್ತು. ಅಲ್ಲಿ ನಮ್ಮ ಗಣಪತಿ ಇದ್ದಾರಲ್ಲ, ಬಿ ಗಣಪತಿ ರೂಪಧಾರದಲ್ಲಿದ್ದರು ಪತ್ರಕರ್ತರು, ಅವ್ರು ಹೋಗಿ, ಸರ್ ನಿಮಗೆ ರಾಜ್ಕುಮಾರ್ ಇದು ನಿಮ್ಮ ಬಿಡುಗಡೆ ಆಗ್ತಾ ಇದೆ, ನಿಮಗೆ ಏನು ಅನ್ನಿಸ್ತಾ ಇದೆ ಹೀಗೆ ಅಂತ ಕೇಳ್ತಾರೆ. ಆಗ ರಾಜ್ಕುಮಾರ್ ಹೇಳ್ತಾರೆ, ನನ್ನ ಬಿಡುಗಡೆ ಆಯ್ತಪ್ಪ, ಅವನು ಬಿಡುಗಡೆ ಯಾವಾಗ ಅಂತ ಕೇಳ್ತಾರೆ. ಎಂಥ ಮಾತು ನೋಡಿ, ಇಲ್ಲ ನನ್ನ ಬಿಡುಗಡೆ ಆಯಿತು, ನಾನು ಬಂದುಬಿಟ್ಟೆ, ನಿಮ್ಮಂಥ ಸುಶಿಕ್ಷಿತ ಶಿಷ್ಟ ಸಮಾಜಕ್ಕೆ ಬಂದುಬಿಟ್ಟೆ ನಾನು. ಆದರೆ ಅವನು ಶಾಶ್ವತವಾಗಿ ತನ್ನ ಪಾಪದ ಕೂಪದಲ್ಲಿದ್ದಾನೆ, ಶಾಶ್ವತವಾದ ಅಜ್ಞಾನದ ವನವಾಸದಲ್ಲಿದ್ದಾನೆ, ಅವನು ಬಿಡುಗಡೆ ಯಾವಾಗ ಅಂದರೆ 10 ಸೆಕೆಂಡ್ ಮೊದಲು ಅವನು ಮೀಸೆ ಮುಟ್ಟಿ ನೋಡಬೇಕು ಅನ್ನುವಂಥ ಒಂದು ಮುಗ್ಧ ಮಗು, 10 ಸೆಕೆಂಡ್ ನಂತರ ಅವನ ಬಿಡುಗಡೆಯಾಗಿ ಹಂಬಲಿಸುವ ಒಬ್ಬ ತಾಯಿ. ಒಂದು ತಾಯಿ ಇತ್ತು ಅಲ್ಲಿ, ಅಂದರೆ ತಾಯಿ ಮತ್ತು ಮಗು ಎರಡೂ ಒಟ್ಟಿಗೆ ನನಗೆ ಕಂಡು ಬಂದಂಥ ಒಂದು ಪ್ರಸಂಗ ಅದು. ಆ ಎರಡು ಮೌಲ್ಯಗಳಿಂದ ಒಂದು ನಿಷ್ಕಲ್ಮಶವಾಗಿ ಜಗತ್ತನ್ನು ನೋಡುವಂಥ, ಅನ್ಕಂಡೀಷನಲ್ ಆಗಿ ಜಗತ್ತನ್ನು ನೋಡುವಂಥ, ನಾನ್ ಜಜ್ಮೆಂಟಲ್ ಆಗಿ ಅನಿರ್ಣಾಯಕವಾಗಿ ಜಗತ್ತನ್ನು ನೋಡುವಂಥ ಒಂದು ಮನುಷ್ಯನ ಮನಸ್ಥಿತಿ, ಇನ್ನೊಂದು ಒಂದು ಕರುಣೆಯ ದೃಷ್ಟಿಯಿಂದ ಜಗತ್ತನ್ನು ನೋಡುವಂಥ ಮನಸ್ಥಿತಿ, ಇವೆರಡೂ ನಮಗೆ ಇಲ್ಲದಿದ್ದರೆ ನಾವು ಕೈಗೊಂಡ ಯಾವ ವಿಷಯಗಳು ಕೂಡ ಅದು ವ್ಯರ್ಥ ಅಂತ ನನಗೆ ಅನಿಸ್ತದೆ. ಆಮೇಲೆ ಲೈಬ್ರರಿಗಳ ಬಗ್ಗೆ ಮಾತಾಡಿದ್ರು ನೋಡಿ, ಇವತ್ತು ಎಲ್ಲ ಕಡೆಗೂ ನಮಗೆ ಎಲ್ಲಿ ನೋಡಿದ್ರು ಇದು ಜಿಮ್ಗಳು ಕಾಣ್ತಾ ಇವೆ, ಜಿಮ್ಗಳು 6 ಪ್ಯಾಕು 7 ಪ್ಯಾಕು 8 ಪ್ಯಾಕು ಎಷ್ಟು ಪ್ಯಾಕ್ ಇರುತ್ತೆ ಗೊತ್ತಿಲ್ಲ ನನಗೆ, ತುಂಬ ಪ್ಯಾಕ್ಗಳು ಜಿಮ್ಗಳು. ಜಿಮ್ಗಳು ಜಾಸ್ತಿ ಆಗ್ತಾ ಇವೆ, ಲೈಬ್ರರಿಗಳು ಮಾಯವಾಗ್ತಾ ಇವೆ. ಊರುಗಳಲ್ಲಿ ನೋಡಿ, ಊರುಗಳಲ್ಲಿ ಸಿಂಗಲ್ ಸಿನಿಮಾ ಥಿಯೇಟರ್ಗಳಿಲ್ಲ, ಜಿಮ್ಗಳು ಬರ್ತಾ ಇವೆ. ಸಿನಿಮಾಗಳೆಲ್ಲ ನಾವು ಒಬ್ಬೊಬ್ಬರೇ ಐಪ್ಯಾಡಲ್ಲಿ, ಈ ಗುಡುಮಿ ವಿದ್ಯಾರ್ಥಿಗಳಾಗಿ ಒಬ್ಬೊಬ್ಬರೇ ನಮ್ಮ ಕಂಪ್ಯೂಟರಲ್ಲಿ ನೋಡುವಂಥ ಒಂದು ಒಂದು ನಾನು ಅಂದರೆ ಒಂದು ತುಂಬ ಖಾಸಗಿಯಾದ, ಅಲ್ಲಿ ಸಮಾಜಕ್ಕೆ ಜಾಗವೇ ಇಲ್ಲದ ಒಂದು ಪರಿಸರದ ಎಂಟರ್ಟೈನ್ಮೆಂಟ್ ಆಗಿಬಿಟ್ಟಿದೆ. ಸಿನಿಮಾ ನಾಟಕಗಳು ಜನ ಜೊತೆಗೆ ನೋಡಿದಾಗಲೇ ಸಿನಿಮಾ ನಾಟಕಗಳು, ಸಮಾಜದ ಜೊತೆಗೆ ಕೂತು ಆಸ್ವಾದಿಸಿದಾಗಲೇ ಅದು ನಿಜವಾಗಿ ಒಂದು ಸಮಾಜಶೀಲವಾದಂಥ ಒಂದು ಸಂಸ್ಕೃತಿಶೀಲವಾದಂಥ ಒಂದು ಮನರಂಜನೆ. ಅದು ಬಿಟ್ಟು ನಾವೆಲ್ಲ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಮೊಬೈಲ್ಗಳಲ್ಲಿ, ನಮ್ಮ ನಮ್ಮ ಐಪ್ಯಾಡ್ಗಳಲ್ಲಿ, ನಮ್ಮ ನಮ್ಮ ಕಂಪ್ಯೂಟರಲ್ಲಿ ನೋಡುವಂತಾಗಿರುವಾಗ ಸಮಾಜ ಪ್ರೀತಿ ಸಹಜೀವಿಗಳ ಬಗ್ಗೆ ಮಮಕಾರ ನಮಗೆ ಎಲ್ಲಿಂದ ಬರಬೇಕು? ಆ ಒಂದು ಶಾಪದಿಂದ ಅಂದರೆ ಈ ಒಂದು ವರ್ಚುವಲ್ ರಿಯಾಲಿಟಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಒಂದು ವರ್ಚುವಲ್, ಅದು ಬೇಕು ಬೇಡ ಅನ್ನೋದಿಲ್ಲ, ಫೇಸ್ಬುಕ್ ಬೇಕು, ಐಪ್ಯಾಡ್ ಬೇಕು, ವಾಟ್ಸಪ್ ಬೇಕು, ಆದರೆ ಅದು ನಮ್ಮನ್ನು ಬದುಕಿನಿಂದ ದೂರ ಕರ್ಕೊಂಡು ಹೋಗಬಾರ್ದು, ಬದುಕಿನ ನೇರ ರುಚಿಯಿಂದ ದೂರ ಕರ್ಕೊಂಡು ಹೋಗ್ಬಿಡ್ಬಾರ್ದು. ಬೇಂದ್ರನೇ ಹೇಳ್ತಾರೆ, ಯಾರಿಗೆ ನೀರು ಕುಡಿದ್ರೆ ಆನಂದ ಆಗೋದಿಲ್ಲ ಅವನಿಗೇನು ತಿಳಿತದೆ ಕಾವ್ಯ ಕಾವ್ಯದ ರುಚಿ ಅಂತಾರೋ. ನಮ್ಗೆ ನೀರು ಕುಡಿದ್ರೆ ಆನಂದ ಕಳ್ಕೊಂಡ್ಬಿಟ್ಟಿದ್ದೀವಿ, ನಾವು ಬದುಕಿನ ರುಚಿನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಜೋಗ್ ಫಾಲ್ಸಿಗೆ ಹೋಗ್ತೀವಿ, ಫೋಟೋ ಹೊಡೆದು ಮೊದಲು ಫೇಸ್ಬುಕ್, ಆಮೇಲೆ ಜೋಗ್ ಫಾಲ್ಸ್ ಎಲ್ಲಿದೆ ಅಂತ ನೋಡ್ತೀವಿ ನಾವು. ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ನಾನು, ಮದುವೆಗೆ ಹೋದರೆ ನನ್ನೊಂದು ಇನ್ವಿಟೇಷನ್ ಕಾರ್ಡ್ ಬಂತು, ಸರ್ ನಿಮ್ಮ ಹಾಡುಗಳನ್ನು ಕೇಳಿ ನಮ್ಮ ಪ್ರೀತಿ ಆಯಿತು, ನಿಮ್ಮ ಹಾಡುಗಳನ್ನು ಕೇಳಿ ನಾವು ಮದುವೆ ಆಗುತ್ತಿದ್ದೇವೆ ಅಂದರೆ, ಹಾಡು ಬಂದರೆ ಈ ಥರದ ದುರಂತಗಳಾಗ್ತವೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಆಯಿತು, ಈಗ ಅಷ್ಟು ನನ್ನ ಮೇಲೆ ಹಾಕಿದ್ದಾನೆ ಅವರು, ಸೊ ದಯವಿಟ್ಟು ನಮ್ಮ ಮದುವೆಗೆ ಬನ್ನಿ ಅಂತ. ಸೊ ನಾವು ಹುಡುಗರಿಗೆ ಹೋದ್ವಿ, ಅವ್ರ ಮದುವೆಗೆ ಹೋದ್ವಿ, ಹೋದರೆ ತುಂಬ ಒಂದು 200 ಜನ ಇದ್ದಾರೆ, ಸೈಲೆನ್ಸ್, ಒಂಥರ ಮಂಕು, ಯಾರು ಯಾರತ್ರ ಮಾತಾಡ್ತಾ ಇಲ್ಲ. ನನಗೆ ಭಯ ಆಗೋಯ್ತು, ಇನ್ನು ಶ್ರದ್ಧಾಂಜಲಿ ಥರ ಒಂದು ಅಟ್ಮಾಸ್ಫಿಯರ್ ಇತ್ತು, ಒಂಥರ ಶ್ರದ್ಧಾಂಜಲಿ ಹೌದು. ಆದರೆ ಏನಾಯಿತು ಅಂತ ನಾನು ಒಬ್ಬರಿಗೆ ಕೇಳಿದೆ, ಏನು ಸರ್ ಏನು ಏನು ಯಾರು ಮಾತಾಡ್ತಾ ಇಲ್ಲ, ನಾವೆಲ್ಲ ಫೇಸ್ಬುಕ್ ಫ್ರೆಂಡ್ಸು ಅಂತ. ಅಂದರೆ ಫೇಸ್ಬುಕ್ ಫ್ರೆಂಡ್ಸು ನಿಜವಾಗಿ ಸಿಕ್ಕಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಫೇಸ್ಬುಕ್ ಮನೆಗೆ ಹೋದ ತಕ್ಷಣ ಮತ್ತೆ ಸ್ಟಾರ್ಟ್, ನಿಮ್ಮ ಸೀರೆ ಚೆನ್ನಾಗಿತ್ತು, ಅಡುಗೆ ಚೆನ್ನಾಗಿತ್ತು, ನಿಮ್ಮ ಮಗಳು ತುಂಬ ಈಗ ಮುದ್ದಾಗಿದ್ದಾಳೆ, ಮಗಳು ಮನೆಗೆ ಹೋದ ಮೇಲೆ ಸ್ಟಾರ್ಟ್. ಬಟ್ ಇಲ್ಲಿ ಆ್ಯಕ್ಚುಲಿ ನೇರವಾಗಿ ಬದುಕಿನ ಸಂಪರ್ಕದಲ್ಲಿದ್ದಾಗ ಅವರಿಗೆ ಕನೆಕ್ಷನ್ ಇಲ್ಲ, ದೇ ಡೋಂಟ್ ನೋ ಹೌ ಟು ಡೀಲ್ ವಿತ್ ಇಟ್. ಲಿಫ್ಟಲ್ಲಿ ನೋಡಿ, ಒಂದೇ ಅಪಾರ್ಟ್ಮೆಂಟ್ ಇದೆ, ಲಿಫ್ಟಲ್ಲಿ ಒಳಗಡೆ ಹೋದ ತಕ್ಷಣ ನೋಡಿ ಸೈಲೆಂಟ್ ಮಿಸ್ ಆಗಿ ಬಿಡ್ತಾರೆ. ಅಲ್ಲೂ ಒಂದು ಶ್ರದ್ಧಾಂಜಲಿ ಕವಿತಾ ಇರ್ತದೆ.
ಅದು ನಮ್ಮ ಸಾಮಾಜಿಕ ಕೌಟುಂಬಿಕತೆ ಸತ್ತೋಗಿದ್ದರ ಕುರಿತಾದ ಶ್ರದ್ಧಾಂಜಲಿ. ಯಾರಿಗೂ ಯಾರು ಬೇಡ, ನಮ್ಮೆಲ್ಲರನ್ನು ಕಡಿ. ನಮ್ಮೆಲ್ಲರ ಬಾಲ್ಯ ಕಡುಬಡತನದ್ದು ಭಾರತ ದೇಶದಲ್ಲಿ 99% ಜನರ ಬಾಲ್ಯ ಕಡುಬಡತನ. ಆದರೂ ಈಗಲೂ ಯಾರಿಗಾದರೂ ಕೇಳಿ, ನಿಮ್ಮ ಜೀವನವಾದ ಸ್ವಲ್ಪವಾದರೂ ನಿಮಗೆ ನೆನಪಾಗುವಂಥ ಒಳ್ಳೊಳ್ಳೆ ಘಟನೆ ನೆನಪು ಅಂದರೆ ನಾವು ಬಾಲ್ಯದಕ್ಕೆ ಹೋಗ್ತೀವಿ. ಯಾಕಂದರೆ ಅವಾಗ ಹೃದಯ ಶ್ರೀಮಂತಿಕೆ ಇತ್ತು, ಎಲ್ಲ ಹಂಚ್ಕೊಳ್ಬೇಕು ಅನ್ನುವಂಥದ್ದಿತ್ತು. ಈಗ ಎಲ್ಲ ಇದೆ, ಬಟ್ ಯಾರೂ ಬೇಡ. ನಾನು ನನ್ನ ಹೆಂಡತಿ ನನ್ನ ಹೆಲ್ಮೆಟ್ಟು ನನ್ನ ವೆಹಿಕಲ್ಲು ನನ್ನ ಶಾಂತಿ ಸಾಗರ್ ಹೋಟೆಲ್, ಇದು ನಮ್ಮ ಜೀವನದ ಪರಮ ಗುರಿ. ಸಮಾಜದ ಯಾವ ಮುಖಗಳು ಉಳಿದ ಯಾರೂ ಅಲ್ಲಿ ಬರ್ತಾ ಇಲ್ಲ. ಹಾಗಾದರೆ ನಮ್ಮನ್ನು ಬಿಡುಗಡೆ ಮಾಡೋದು ಯಾರು? ಈ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಬಹುದಾದ್ದು ಕಲೆ, ಸಾಹಿತ್ಯ, ಸಿನಿಮಾ, ರಂಗಭೂಮಿ. ಯಾಕಂದ್ರೆ ಅದು ನಮ್ಮನ್ನು ನಮ್ಮ ನಮ್ಮ ಬಯೋಡಾಟಾಗಳಿಂದ, ನಮ್ಮ ನಮ್ಮ ರಬ್ಬರ್ ಸ್ಟ್ಯಾಂಪ್ನಿಂದ, ನಮ್ಮ ನಮ್ಮ ವಿಸಿಟಿಂಗ್ ಕಾರ್ಡ್ಗಳಿಂದ ಬಿಡುಗಡೆ ಮಾಡಿ ಒಂದು ವಿಶಾಲವಾದ ಮನುಷ್ಯ ಲೋಕದಲ್ಲಿ ನಾವೆಲ್ಲ ಒಂದು ಅಂತ ಮಮತೆ ಮತ್ತು ಸಮತೆಯ ಭಾವದಲ್ಲಿ ಅರಳಿಸ್ತದೆ. ಆ ಒಂದು ಆವರಣವನ್ನು ವ್ರತದಂತೆ ಪೋಷಿಸಿದಂಥ ಇಂಥ ಹಿರಿಯರ ನೆನಪಿನ ಈ ಪ್ರಶಸ್ತಿ, ಇಂಥ ಹಿರಿಯರ ಅಂದರೆ ತುಂಬ ನಿಷ್ಕಲ್ಮಶವಾಗಿ ನಿಸ್ವಾರ್ಥದಲ್ಲಿ ಒಂದು ತೆಗೆದುಕೊಂಡು ಬಂದಂಥ ಹಿರಿಯರಿಗೆ ಸಲ್ತಾ ಇರುವಂಥ ಸಂದರ್ಭದಲ್ಲಿ, ಅದು ವೀರಪ್ಪ ಮೊಯ್ಲಿಯಾದಂಥ ಹಿರಿಯರು ಅಂದರೆ ಸಮಾಜಕ್ಕಾಗಿ ಸಾಂಸ್ಕೃತಿಕವಾಗಿ ತುಡಿಯುತ್ತಾ ಇರುವಂಥ ಒಂದು ಹಿರಿಯರ ಹಸ್ತದಿಂದ ಆಗಿರೋದು ಬಹಳ ಮಹತ್ವದ್ದು. ಇದು ಹೊಸ ಈ ಆವರಣದ ಉಸಿರಾಟ ಮುಂದುವರಿಯಲಿ. ಬರಬಹುದಂಥ ಆಪ್ತರು, ಮಮತೆ ಸಮತೆಯ ಸಮಾಜಶೀಲ ಚಿಂತಕರು, ಸುಗ್ಗುವಂಥ ಗೆಳೆಯರು ಇಲ್ಲೆಲ್ಲ ಇದ್ದಾರೆ. ಇದು ಒಂದು ಹೊಸ ರೀತಿಯ ಒಂದು ರುಚಿಯನ್ನು, ಇದು ಬರೀ ನೆನಪು ಥ್ಯಾಂಕ್ಸ್ ಗಿವಿಂಗ್ ಅಲ್ಲ, ಇದು ಇಟ್ಸ್ ವೇಕಪ್ ಕಾಲ್. ಈ ಸನ್ಮಾನಗಳೆಲ್ಲ ಥ್ಯಾಂಕ್ಸ್ ಗಿವಿಂಗ್ ಅಲ್ಲ. ಸನ್ಮಾನಿತರಿಗೆ ಸನ್ಮಾನ, ಆದರೆ ಸನ್ಮಾನ ಮಾಡಿದಂಥವರಿಗೆ ಮುಂದಿನ ಜನರೇಷನ್ರಿಗೆ ಅದು ವೇಕಪ್ ಕಾಲ್, ಒಂದು ಎಚ್ಚರಿಕೆಯ ಕರೆಗಂಟೆ. ನಾವು ಸನ್ಮಾನ ಹಾರ ಹಾಕಿ ನಮ್ಮ ಕೆಲಸ ಆಯಿತು ಅಲ್ಲ, ಆಯ್ತಪ್ಪ ಈಗ ನಾವು ಅವ್ರ ಕೆಲಸನ ನಾವು ಹೇಗೆ ಮುಂದುವರಿಸ್ಕೊಂಡು ಹೋಗೋಣ ಅನ್ನೋದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ರಾಜ್ಕುಮಾರ್ ಮತ್ತು ವೀರಪ್ಪನವರ ಸಂಬಂಧದ ಬಗ್ಗೆ ಇತ್ತೀಚೆಗೆ ಒಂದು ಕಡೆ ಮಾತಾಡ್ತಾ ಇದ್ದೆ. ವೀರಪ್ಪನ ಜೊತೆಗೆ ರಾಜ್ಕುಮಾರ್ ಸ್ವಲ್ಪದಲ್ಲಿ ಇದ್ದಿದ್ರೆ ಅಂಗುಲಿ ಮಾಲನ ಪ್ರಸಂಗ ನೆನಪಾಗ್ಬಿಡ್ತಾ ಇತ್ತು ಅಂತ. ಅಂಗುಲಿ ಮಾಲ ವ್ಯಕ್ತಿಯನ್ನ ನರರನ್ನ ಸಾಯಿಸಿ ಕೈಬೆರಳುಗಳನ್ನ ಮಾಲೆಯಾಗಿ ಅರ್ಪಿಸ್ಕೊಳ್ತಕ್ಕಂಥ